पुनीत 46 वर्ष अंदमेले सहजवागि ಒಂದಷ್ಟು ಜನಕ್ಕೆ ಕಾಲ್ ಶೀಟ್ ಕೊಟ್ಟಿರಲೇಬೇಕಲ್ಲ ಹೌದು ಅಲ್ಲಿ 5 ವರ್ಷಗಳ ಕಾಲ ಕೊಟ್ಟಿದ್ರಂತೆ ಯಾವುದೋ ಒಂದು ಚಿತ್ರ ಜೇಮ್ಸ್ ಈಗ ಚಿತ್ರೀಕರಣ ಮುಗಿದಿದ್ದು ಡಬ್ಬಿಂಗ್ ಪ್ರಕ್ರಿಯೆ ನಡೆಯುತ್ತಿತ್ತು ಈಗ ಶೀಘ್ರ ತೆರೆಗೆ ಬರಬೇಕು ಇನ್ನು ಉಳಿದವಕ್ಕೆ ಏನಾಗುತ್ತೆ ನೋ ಐಡಿಯಾ ಲೂಸಿಯಾ ಪವನ್ ನಿರ್ದೇಶನದ ದ್ವಿತ್ವ ಚಿತ್ರೀಕರಣ ಡಿಸೆಂಬರ್ ಮೊದಲಿಂದ ಆರಂಭವಾಗಬೇಕು ದಿನಕರ್ ತೂಗುದೀಪ್ ಜೊತೆ ಜಯಣ್ಣ ಕಂಬೈನ್ಸ್ನಲ್ಲಿ ಸಿನಿಮಾ ಅನೌನ್ಸ್ ಆಗಿತ್ತು ಶೀರ್ಷಿಕೆ ಇಲ್ಲ ಅದೇ ರೀತಿ ನಿರ್ದೇಶಕ ಸಂತೋಷ್ ಆನಂದರಾಮ್ ಜೊತೆ ಒಂದು ಸಿನಿಮಾ ಹೊಂಬಾಳೆ ಬ್ಯಾನರ್ನಲ್ಲಿ ಮತ್ತೊಂದು ಸಿನಿಮಾ ಹೊಂಬಾಳೆ ವಿಜಯ್ ಬ್ಯಾನರ್ನಲ್ಲಿ ಹೂ ಡಿಡ್ KGF ಪುನೀತ್ ದೇವರಾಜಕುಮಾರ ಎಲ್ಲ ಮಾಡಿದ್ದಿದ್ದು ಈಗ ಅದು ಯಾವುದೂ ಆಗಲಿಕ್ಕಿಲ್ಲ ಅನ್ಸುತ್ತೆ ಎಕ್ಸೆಪ್ಟ್ ಈ ಜೇಮ್ಸ್ ಅಂತ ಕಾಣುತ್ತೆ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಅದೆಲ್ಲ ಆಗಿದೆ ಸರ್ ಹಾಂ ಅದೆಲ್ಲ ಪೂರ್ಣ ಪ್ರಮಾಣದಲ್ಲಿ ಆಗಿರೋದಿದೆ ಸರ್ ಅಂದರೆ ಜೇಮ್ಸ್ ಹಾಂ ಫಿಲಮ್ ರೆಡಿ ಆಗಿರೋದು ಶೂಟಿಂಗ್ ಎಲ್ಲ ಕರೆಕ್ಟ್ 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 ಎಸ್ ಎಸ್ ಸರ್ ಈಗ ಒಂದು ಕಡೆಗೆ ನಾವು ಹೇಳೋವಂಥದ್ದು ಸಮಾಧಾನ ಮಾಡೋದು ಧೈರ್ಯ ತುಂಬೋದು ಒಂದು ಕಡೆ ಆಗುತ್ತೆ ಬಟ್ ಆ ಕುಟುಂಬದವರಿಗೆ ಅವ್ರಿಗೆ ಇರುವಂಥ ನೋವು ಅವರಿಗೆ ಗೊತ್ತಲ್ವ ಸರ್ ಯಾ ಡೆಫಿನೆಟ್ಲಿ ಅದು ಮತ್ತೆ ನಿಂಗೆ ಗೊತ್ತಾಗುತ್ತೆ ತುಂಬ ಜನ ನಾವು ಹೇಳ್ತೀವಿ ಸಮಾಧಾನ ಮಾಡ್ಕೋ ಧೈರ್ಯ ತಗೋ ಅಂತ ಹೇಳ್ತೀವಿ ಬಟ್ ಸಿ ಸಹಜವಾಗಿ ಮಾಡುವ ಮಾತುಗಳು ಸಹಜವಾಗಿ ಆಡುವ ಮಾತುಗಳೇ ಅದು ಯಾವುದು ಎಲ್ಲ ರಿಪೇರಿ ಮಾಡಿಬಿಡುತ್ತೆ ಅನ್ನೋ ಭ್ರಮೆ ನಮ್ಗೆ ಯಾರಿಗೂ ಬೇಡ ಅದನ್ನು ಅವರವರೇ ಅನುಭವಿಸ್ಬೇಕೀಗ ಬೇರೆ ದಾರಿನೇ ಇಲ್ಲ ಅದಕ್ಕೀಗ ದಟ್ ಈಸ್ ಅಕ್ಸೆಪ್ಟೆಡ್ ವಿಧಿ ನಿಯಮ ಅಂತಾನೋ ಅಥವಾ ಅವ್ರ ಪಾಲಿಗೆ ಬಂದದ್ದು ಅಷ್ಟೇ ಅಂತಾನೋ ಡ್ಯಾಶ್ ಡ್ಯಾಶ್ ಎಲ್ಲವೂ ಒಪ್ಕೋತೀನಿ ಬಟ್ ದಿ ಫ್ಯಾಕ್ಟ್ ರಿಮೈನ್ಸ್ ಇದೆಲ್ಲ ಆದ ಮೇಲೆ ವ್ಯಕ್ತಿ ಉಳಿದುಕೊಳ್ಳೋದು ಯಾವ ರೀತಿ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಗಳು ಯಾಕೆ ನೀವು ಕೆಲವು ಖ್ಯಾತನಾಮರನ್ನು 100 ವರ್ಷ ಆದರೂ ನೆನಪಿಸ್ಕೋತೀರಿ ಅವ್ರು ಹೇಗಿದ್ರು ಹೇಗೆ ನಡ್ಕೊಂಡ್ರು ಅನ್ನೋದ್ರ ಮೇಲೆ ಯಾವ ರೀತಿ ನೆನಪಿಸ್ಕೋತೀರಿ ಅವ್ರು ಒಳ್ಳೆಯ ಕೆಲಸಗಳೇನು ಮಾಡಿದ್ರು ಅನ್ನೋ ಯಾಕೆ 100 ವರ್ಷಗಳ ಹಿಂದಿನ ಕೆಲವು ವ್ಯಕ್ತಿಗಳನ್ನು ಈಗಲೂ ನೆನಪಿಸ್ಕೋತೀರಿ ಅವ್ರನ್ನ ಯಾವ ರೀತಿ ಜ್ಞಾಪಿಸ್ಕೋತೀರಿ ಮಾಡಿರುವಂಥ ಕೆಟ್ಟ ಕೆಲಸಗಳಿಂದ ಎಕ್ಸಾಕ್ಟ್ಲಿ ಸೊ ಹಿಸ್ಟ್ರಿ ಕ್ಯಾನ್ ಬಿ ವೆರಿ ಕ್ರೂಯಲ್ ಮತ್ತು ಕ್ರೂಯಲ್ ಆಗಿ ವೆರಿ ಕ್ರೂಯಲ್ ಆಗಿರುತ್ತದ ಓಕೆ ಅದು ನಿಮ್ಗೆ ಇಷ್ಟಿಷ್ಟ ಬಂದಂಗೆಲ್ಲ ಮಾಡಲ್ಲ ಅದು ಅದು ತನಗೆ ಬೇಕಾಗಿದ್ದನ್ನೇ ರೆಕಾರ್ಡ್ ಮಾಡುತ್ತದು ಎಲ್ಲವನ್ನೂ ರೆಕಾರ್ಡ್ ಹಂಗೆ ಮಾಡಲ್ಲ ಹಾಗಾಗಿ ನೀವು ಏನು ಎರಡನ್ನೂ ಜ್ಞಾಪಿಸ್ಕೊಳ್ತೀವಿ ನಾವು ಹೌದು ಕೆಟ್ಟ 100 ವರ್ಷದ ಹಿಂದೆ ಮಾಡಿರಬಹುದಾದಂಥ ಹಲ್ಕಟ್ಟು ಕೆಲಸ ಮಾಡಿದವ್ರು ಈಗ ಜ್ಞಾಪಿಸ್ಕೋತೀರಿ ಸಂದರ್ಭ ಬಂದಾಗ ಆದರೆ ಒಳ್ಳೆಯದು ಬಂದಿದ್ದನ್ನು ಜ್ಞಾಪಿಸ್ತಾ ಇರ್ತೀರಿ ಬಟ್ ತುಂಬ ಸಲ ಹೇಳೋದು ಒಳ್ಳೆಯದನ್ನು ನೋಡಿ ಕಲ್ಕೋ ಅದನ್ನು ಹಿಂದೆ ಹಿಂಗೆ ಹೇಳ್ತಾರೆ ಯಾರು ಕಲಿತಾರೆ ಹೇಳಿದ್ರೆ ಯಾರು ಕಲಿತಾರೆ ಈ ಕಾಲದಲ್ಲಿ ಹೇಳಿದ್ರೆ ಈಗ ಯಾರು ಕಲಿ ಇವೆಲ್ಲ ಕಲ್ತ್ಕೋ ಅಂತ ಹೇಳಿದ್ರೆ ಬರೋವಂತಹ ಸಂಸ್ಕಾರಗಳಲ್ಲ ಸಂಸ್ಕಾರಗಳು ಮೊದಲಿಂದಾನೇ ಬರಬೇಕು ಆಮೇಲೆ ಕರ್ಕೊಂಬಂದು ಕೊಡೋಕ್ಕೆ ಅದೇನು ರೇಷನ್ ಡಿಪೋಲ್ಲಿ ಕೊಡೋ ಅಕ್ಕಿನೇ ತಾನಾಗಿ ಅಳವಡಿಸ್ಕೊಳ್ತಾರೆ ಆಗಾಗ್ಲಿಂದಾನೇ ಬರಬೇಕು ಆ ಬುಡದಲ್ಲೇ ಬರಬೇಕು ಅಲ್ಲಿ ಬಂದರೆ ಬರುತ್ತೆ ಇಲ್ಲಿದ್ದರೆ ಬರಲ್ಲ ಅಷ್ಟೇ ಭಾಳ ಸರಳ ದಿಮಾಕು ಕೊಬ್ಬು ಇದೆಲ್ಲ ಬರುತ್ತೆ ಅಲ್ಲಿಂದಾನೆ ಸಂಸ್ಕಾರ ಬಂದರೆ ಬರುತ್ತೆ ವೆರಿ ಸಿಂಪಲ್ ಇಟ್ ಇಸ್ ಬಟ್ ಆ ಕುಟುಂಬದಲ್ಲಿರುವಂಥವ್ರಿಗೆ ಈಗ ಮನೆಯಲ್ಲಿ ಮಾತ್ರ ಅವರ ಅನುಪಸ್ಥಿತಿ ತುಂಬ ಕಾಡಕ್ಕೆ ಶುರುವಾಗುತ್ತೆ ಅವ್ರ ಮನೆಯಲ್ಲಲ್ರಿ ರಾಜ್ಯಕ್ಕೆ ಕಾಡತ್ತಿಲ್ಲ ಮನೆ ಕಾಡಲ್ವೇನ್ರಿ ಸರ್ ನಾವು ಅಭಿಮಾನಿಯಾಗಿ ನಾವು ನೋಡೋದು ರಾಜ್ಯನೇ ಕಾಡತ್ತೆ ಒಂದು ಅನ್ನೋದಿದ್ರೆ ಅವ್ರ ಮನೇಲಿ ಕಾಡಲ್ವಾ ಸಹಜವಾಗಿ ಇಂಥ ಮನೆಗಳಲ್ಲಿ ಏನಾಗಿರುತ್ತೆ ಇಡೀ ಕುಟುಂಬದ ವ್ಯವಹಾರಗಳು ವ್ಯಕ್ತಿ ಸುತ್ತಲೇ ತಿರುಗ್ತಾ ಇರುತ್ತೆ ಸಡನ್ನಾಗಿ ದೀಪ ಆರ್ಬಿಟ್ರೆ ಕಷ್ಟ ಅದನ್ನು ಅರಗಿಸ್ಕೊಳ್ಳೋದು ತುಂಬ ಕಷ್ಟ ಮೂಲತಃ ಚಾಮರಾಜನಗರದ ಗಾಜನೂರಿನವರು ಹೀಗಾಗಿ ಪುನೀತ್ ಕೂಡ ಹುಟ್ಟೂರು ಗಾಜನೂರು ತವರು ಜಿಲ್ಲೆ ಚಾಮರಾಜನಗರದ ಬಗ್ಗೆ ಸಿಕ್ಕಾಪಟ್ಟೆ ಅಭಿಮಾನವನ್ನು ಹೊಂದಿದ್ರು ಗಾಜನೂರಿನಲ್ಲಿ ತಮ್ಮ ಬಾಲ್ಯದ ಸುತ್ತಾಡಿದಂಥ ಜಾಗ ಆಟವಾಡಿದ ಗೆಳೆಯರ ಜೊತೆಗೆ ಕಾಲ ಕಳೀತಾ ಬಾಲ್ಯದ ದಿನಗಳನ್ನೆಲ್ಲ ನೆನಪಿಸ್ಕೊಳ್ತಾ ಇದ್ರು ಅವಾಗವಾಗ ರೀಸೆಂಟ್ ಆಗಿ ಹೋಗಿದ್ರು ಅವರು ಅಲ್ಲಿಗೆ ಇನ್ನು ಸುರೇಶ್ ಕುಮಾರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಹೊತ್ತಿನಲ್ಲಿ ಚಲುವ ಚಾಮರಾಜನಗರ ಎಂಬ ಕಾರ್ಯಕ್ರಮಕ್ಕೆ ರಾಯಭಾರಿ ಕೂಡ ಆಗಿದ್ರು ಪ್ರಮೋಷನಲ್ ವಿಡಿಯೋದಲ್ಲೂ ಕೂಡ ಕಾಣಿಸಿಕೊಂಡು ಪ್ರವಾಸಿಗರನ್ನೆಲ್ಲ ಆಕರ್ಷಿಸಿದ್ರು ನನ್ನ ತಂದೆ ಊರಾದ ಚಾಮರಾಜನಗರದ ಅಭಿವೃದ್ಧಿಗೆ ಸದಾ ಸಿದ್ಧ ನಮ್ಮ ರಾಜ್ಯ ನಮ್ಮ ದೇಶ ಚೆನ್ನಾಗಿ ಬೆಳಿಬೇಕು ಅಂತ ಆಶಿಸ್ತಾ ಇದ್ರು ಹಂಗೆ ನೋಡಿದ್ರೆ ಹಲವಾರು ಇಂಟ್ರೆಸ್ಟ್ಗಳು ಒಂದರಲ್ಲೇನೆ ಇಲ್ಲ ಇವಾಗ ತುಂಬ ಒಳ್ಳೆ ಸೈಕಲ್ ಎಂತೂಸಿಯಾಸ್ಟ್ ಹೌದು ಸೈಕ್ಲಿಂಗಲ್ಲಿ ಹೋಗ್ಬಿಡ್ತಾರೆ ಹೋಗೋದು ಒಡೆಯೋದು ಬಡಿಯೋದು ಮಾಡ್ಕೊಳ್ಳೋದು ಟ್ರೆಕ್ಕಿಂಗಿಗೆ ಹೋಗುವಂಥ ತುಂಬ ಟ್ರೆಕ್ಕಿಂಗು ಸೈಕ್ಲಿಂಗು ಫೋಟೋಗ್ರಫಿ ಹೌದು ಈ ಥರದ ತುಂಬ ಇಂಟ್ರೆಸ್ಟ್ಗಳು ತರಾವರಿ ಇಂಟ್ರೆಸ್ಟ್ಗಳು ಒಂದರಲ್ಲೇ ಹಾಬಿ ಏನಿರಲಿಲ್ಲ ಮುರುಡೇಶ್ವರದ ನೇತ್ರಾಣಿನಲ್ಲಿ ಸ್ಕೂಬಾ ಡೈವ್ ಮಾಡಿರೋ ಬಗ್ಗೆ ಫೇಸ್ಬುಕ್ಕಲ್ಲಿ ಒಂದಿನ ಹಾಕೊಂಡಿದ್ರಂತೆ ದಶಕಗಳ ಹಿಂದೆ ಕಥೆಯೊಂದು ಹುಟ್ಟಿತ್ತು ನಮ್ಮ ನೆಲದ ಹಿರಿಮೆಯನ್ನು ಮೆರೆದಿತ್ತು ನಮ್ಮ ಅಡವಿಯ ಹಸಿರನ್ನು ಜಗತ್ತಿಗೆ ಹರಡಿತ್ತು ಒಂದು ಪೀಳಿಗೆಗೆ ಸ್ಫೂರ್ತಿ ನೀಡ ಅಜರಾಮರವಾಗಿತ್ತು ಈ ಚರಿತ್ರೆ ಮರುಕಳಿಸುವ ಸಮಯ ಬಂದಿದೆ ಅಂತ ಫೇಸ್ಬುಕ್ನಲ್ಲಿ ಬರೆದಿದ್ದರಂತೆ ಉತ್ತರ ಕನ್ನಡ ಜಿಲ್ಲೆಯ ಸಿನಿಮಾ ಚಿತ್ರೀಕರಣ ಕುರಿತು ಕೂಡ ಬರ್ಕೊಂಡಿದ್ದರು ಯಾವಾಗಲೂ ದೊಡ್ಡಬಳ್ಳಾಪುರದಲ್ಲಿ ಘಾಟಿ ಹತ್ರ ಹೋಗಿ ಬಂದಿದ್ದರಂತೆ ಈ ಒಂದು 3-4 ದಿನದ ಕೆಳಗಡೆ ದೇವಸ್ಥಾನಕ್ಕೆ ಹೋಗಿ पूजा मार्क्स अकाउंट बंदे जा रहे हैं, बट ಕೆಲವೊಮ್ಮೆ ದೇವರವರ ಹತ್ರಕ್ಕೆ ಹೋದವನನ್ನು ಇನ್ನೂ ಹತ್ತಿರ ಬಾಂತ ಕರ್ಕೊಂಡ್ಬಿಡ್ತಾನೋ ಒಳ್ಳೇದು ಕಂಡ ತಕ್ಷಣ ಅಥವಾ ಅಥವಾ ದೇವ ಬಂದಿದ್ದಾನೆ ಇವನು ಇದನ್ನು ಬಿಡೋದು ಬೇಡ ಅಂತ ಹಿಡ್ಕೊಂಡ್ಬಿಡ್ತಾನೋ ಅರ್ಥವಾಗಲ್ಲ. ದಟ್ ಇಸ್ ವಾಟ್ ಹ್ಯಾಸ್ ಹ್ಯಾಪನ್ಡ್ ಲಾಸ್ಟ್ 4-5 ಡೇಸಲ್ಲಿ. ಇನ್ನು ಪುನೀತ್ ರಾಜ್ಕುಮಾರ್ಗೆ ದೈವ ಭಕ್ತಿ ತುಂಬ ಹೆಚ್ಚಾಗಿತ್ತು. ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ಅಂದರೆ ತುಂಬ ಅಚ್ಚುಮೆಚ್ಚವರಿಗೆ. ಜೊತೆಗೆ ಚಾಮುಂಡಿ ಬೆಟ್ಟವನ್ನು ಕೂಡ ಮೆಟ್ಟಲುಗಳ ಮೂಲಕವೇ ಹತ್ತಾ ಇದ್ರು. ಹುಬ್ಬಳ್ಳಿ ಹತ್ತ ಹೋದರೆ ಸಿದ್ಧಾರೂಢ ಮಠಕ್ಕೆ ಹೋಗದೇನೆ ಬರ್ತಾನೆ ಇರಲಿಲ್ಲ. ಆಂಜನೇಯನ ಆರಾಧಕರಾಗಿದ್ದ ಪುನೀತ್ ಯುವರತ್ನ ಚಿತ್ರದ ಶೂಟಿಂಗ್ ವೇಳೆ ಧಾರವಾಡದ ಹೊರವಲಯದಲ್ಲಿ ತುಂಬ ಫೇಮಸ್ ಅದು ನುಗ್ಗಿಕೆರೆ ಗ್ರಾಮದ ಹನುಮಂತ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿದ್ದರು. ಬಳಿಕ ಇತ್ತೀಚೆಗೂ ದರ್ಶನವನ್ನು ಪಡೆದುಕೊಂಡು ಬಂದಿದ್ದರು. ಕೊಪ್ಪಳದ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಪರ್ವತಕ್ಕೆ ಆಗಿಂದಾಗೆ ಭೇಟಿಯನ್ನು ಕೊಡ್ತಾನೇ ಇದ್ರು. ಕೊರೋನಾ ಹೊತ್ತಲ್ಲಿ ದರ್ಶನಕ್ಕೆ ಅವಕಾಶ ಸಿಗದೇ ಇದ್ದಾಗ ದೂರದಿಂದಲೇ ದೇವರಿಗೆ ನಮಿಸಿ ವಾಪಸ್ ಆಗಿದ್ದೂ ಇದೆ. ಪುನೀತ್ ಅಗಲಿಕೆಗೆ ಹಲವು ಮಠಾಧೀಶರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಗುರುಗಳ ಬಗ್ಗೆ, ಮಠಗಳ ಬಗ್ಗೆ, ದೇವರ ಬಗ್ಗೆ ಅಪಾರವಾದಂತಹ ಭಕ್ತಿ ಗೌರವಗಳನ್ನ ಇಟ್ಕೊಂಡಿದ್ದಂಥವರು, ಬಹುಮುಖ ವ್ಯಕ್ತಿತ್ವವನ್ನು ಹೊಂದಿದ್ದಂತಹ ಪುನೀತ್ ರಾಜ್ಕುಮಾರ್ ಈಗ 46 ವರ್ಷದ ಈ ಸಂದರ್ಭದಲ್ಲಿ ಅಗಲಿರ್ತಕ್ಕಂತಹದ್ದು ತುಂಬಾ ದುರಾದೃಷ್ಟದ ಸಂಗತಿ. ರಾಜ್ಕುಮಾರ್ ಅವರ ಕುಟುಂಬ ಕಲಾಕ್ಷೇತ್ರಕ್ಕೆ ಕೊಟ್ಟಿರುವಂತಹ ಕೊಡುಗೆ ಅಪಾರವಾದಂತಹದ್ದು. ಅದರ ಒಂದು ಕುಡಿ ಇವತ್ತು ಇಲ್ಲವಾಗಿದೆ. ಅವರ ಆತ್ಮಿಕ ಶಾಂತಿಯನ್ನು ಮತ್ತು ಅವರ ಕುಟುಂಬದವರಿಗೆ, ಅವರ ಅಪಾರವಾದಂತಹ ಅಭಿಮಾನಿಗಳಿಗೆ, ಬಂಧುಗಳಿಗೆ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತೇಳಿ ಪ್ರಾರ್ಥಿಸುತ್ತೇವೆ. ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿ ಬಹಳ ದೊಡ್ಡ ಕೊಡುಗೆಯನ್ನು ಕನ್ನಡ ನಾಡಿಗೆ ಕೊಟ್ಟಂತಹ ಅವರು ಪುನೀತ್ ರಾಜ್ಕುಮಾರ್ ಅವರು. ಇನ್ನು ಚಿಕ್ಕ ವಯಸ್ಸು ಕೂಡ ಬಹಳ ನೋವಿನ ಸಂಗತಿ ಇವತ್ತು. ಆದ್ದರಿಂದ ಅವರು ಅಗಲಿರುವಂಥದ್ದು ಕನ್ನಡ ಚಿತ್ರರಂಗಕ್ಕೆ ಅಷ್ಟೇ ಅಲ್ಲ, ನಮ್ಮ ಸಾರಸ್ವತ ಕನ್ನಡ ಲೋಕಕ್ಕೆ ಒಂದು ದೊಡ್ಡ ಕೊರತೆಯನ್ನು ಅವರು ಬಿಟ್ಟು ಹೋಗಿದ್ದಾರೆ ಅಂತೇಳಿ ಭಾವಿಸಬೇಕಾಗ್ತದೆ. ಅವ್ರ ಅಂತಂದಿರು ಎಲ್ಲರೂ ಕೂಡ ಮೂರು ಜನನೂ ಕೂಡ 3-4 ಸತಿ ಭೇಟಿ ಕೊಟ್ಟು ಅದ್ರ ಬಗ್ಗೆ ಮತ್ತೆ ನಮ್ಮ ಪರಮ ಪೂಜ್ಯರ ಬಗ್ಗೆ ಅಪಾರವಾದಂಥ ಗೌರವ ಭಕ್ತಿ ಪ್ರೀತಿಯನ್ನು ಇಟ್ಕೊಂಡು ಯಾವತ್ತೂ ಕೂಡ ಅವರಿಗೆ ನಾವು ಶಾಂತಿ. ಪುನೀತ್ ರಾಜ್ಕುಮಾರ್ ಚಿಕ್ಕ ಮಗುವಾಗಿದ್ದಾಗಿಂದಲೂ ಕೂಡ ಅವರ ತಂದೆ ಜೊತೆಯಲ್ಲಿ, ತಂದೆ ತಾಯಿ, ಅವರ ಅಣ್ಣಂದರು ಎಲ್ಲ ಇಲ್ಲಿ ಬಂದಾಗ ರಾಜ್ಕುಮಾರ್ ಅವರಿಗೆ ತುಂಬಾ ಇಷ್ಟವಾದಂತಹ ಮಗನಾಗಿದ್ದ. ಅಂತಹ ವ್ಯಕ್ತಿ ಇವತ್ತು ಜನಮಾನಸದಲ್ಲಿ ಉತ್ತಮವಾದಂತಹ ನಟನಾಗಿ ಎಲ್ಲ ಜನಗಳ ಮನಸ್ಸಿನಲ್ಲಿ ಅಚ್ಚಳಿಯದೇ ಸ್ಥಾನವನ್ನು ಗಳಿಸಿರ್ತಕ್ಕಂತಹ ಪುನೀತ್ ರಾಜ್ಕುಮಾರ್ ಒಮ್ಮಿಂದೊಮ್ಮೆ ಇಂದು ತಾವು ಇಹಲೋಕದ ಯಾತ್ರೆಯನ್ನು ಮುಗಿಸಿ ದೇಹವನ್ನು ಬಿಟ್ಟದ್ದು ನಮಗೆ ತುಂಬಾ ಮನಸ್ಸಿಗೆ ಬೇಸರವಾಗಿದೆ. ಅದೇ ರೀತಿಯಾಗಿ ಚಿತ್ರರಂಗದ ಎಲ್ಲ ರಸಿಕರಿಗೂ ಕೂಡ ನುಂಗಲಾರದ ಒಂದು ಇದಾಗಿದೆ. ಆದರೂ ಅವರ ಆತ್ಮಕ್ಕೆ ಸದ್ಗತಿ ಆಗಲಿ, ಅವರ ಕುಟುಂಬಕ್ಕೆ ಶಾಂತಿ ಸಿಗಲಿ. ಕೆಲವೊಮ್ಮೆ ನಾವು ಮಾಡೋ ಕೆಲಸಗಳು ಕೆಲವರಿಗೆ ಗೊತ್ತಾಗಬೇಕು, ಕೆಲವೊಮ್ಮೆ ನಾವು ಮಾಡೋ ಕೆಲಸಗಳು ಗೊತ್ತಾಗಬೇಕಾದ ಅವಶ್ಯಕತೆ ಇಲ್ಲ. ಅದು ಅವರವ್ರಿಗೆ ಬಿಟ್ಟಿದ್ದು ಆಯ್ಕೆಗಳು. ಗೊತ್ತಾಗಿಸ್ಲೇಬೇಕು ಅನ್ನೋದೊಂದು ಕ್ಯಾಟಗರಿ ಬೇರೆ ಇರುತ್ತೆ. ನಾವು ಮಾಡೋ ಕೆಲಸಗಳು ಗೊತ್ತಾಗಿಸ್ಲೇಬೇಕು ಜನಕ್ಕೆ, ಈಗಿದೆ ನಾನು ಮಾಡೋದು ಸ್ವಲ್ಪ ಇದ್ರು ಅವರಿಗೆ ಇನ್ನೇನೋ ಆಸಕ್ತಿ ಇರುತ್ತೆ ಅದರಲ್ಲಿ. ಉದಾಹರಣೆಗೆ ನಾನು ಏನೇನೋ ಸಮಾಜ ಸೇವೆ ಮಾಡಿದ್ದೀನಿ, ಆ ಮೂಲಕ ನಾನು ನಾಳೆ MP ಗೆ ಆಗ್ತೀನಿ, ನಾಳೆ MLA ಗೆ ಹೋಗ್ಬೋದು ನಾನು, ಅಥವಾ ನಾಳೆ ಕಾರ್ಪೊರೇಷನ್ಗೆ ಹೋಗ್ಬೋದು, ಬೋರ್ಡ್ಗೆ ಹೋಗ್ಬೋದು, ನಿಯಮಕ್ಕೆ ಹೋಗ್ಬೋದು, MLC ಆಗ್ಬೋದು, ಡ್ಯಾಶ್ 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 ಹೀಗಿರುತ್ತೆ. ಹಾಗಾಗಿ ಅವ್ರು ಮಾಡಿದ್ದೀನಿ ಅನ್ನೋದನ್ನು ತೋರಿಸಲೇಬೇಕು ಅವರು. ಕೆಲವ್ರಿಗೆ ಅಂಥ ಅವಶ್ಯಕತೆಗಳಿಲ್ಲ. ಅದು ಯಾವುದರ ಬಯಕೆಗಳು ಇಲ್ಲದಿದ್ದಾಗ ನಾನು ಮಾಡಿದ ಕೆಲಸನ ಯಾಕೆ ಹೇಳ್ಕೋಬೇಕು? ನನಗೆ ಆತ್ಮತೃಪ್ತಿ ಇದೆ ಅಷ್ಟೇ. ಹೇಳ್ಕೊಂಡು ಏನಾಗಬೇಕು? ಎಸ್, ನಾನು ಮಾಡಿದ್ದೀನೋ ತೃಪ್ತಿ ನನಗೆ ಇರಬೇಕು. ಅದರಿಂದ 4 ಅವಾರ್ಡ್ ಬೇಕು, 3 ಡಾಕ್ಟ್ರೇಟ್ ಬೇಕು, 16 ಇದು ಬೇಕು ಅಂತಂದರೆ ನೀನು ಬೇಡ ಅಂತಾದರೆ ಏನಕ್ಕೆ ಹೇಳ್ಕೋಬೇಕು? ನೀಡೆ ಎರಡೂ ತಪ್ಪು ಅಂತ ನಾನು ಹೇಳ್ತಿಲ್ಲ, ಅದು ಅವ್ರವ್ರಿಗೆ ಅವ್ರವ್ರದ್ದು ಸರಿ ಅಷ್ಟೇ. ಪುನೀತ್ ಕೇಸಲ್ಲಿ 1600ಕ್ಕೂ ಹೆಚ್ಚು ಮಕ್ಕಳುಗಳಿಗೆ ಶಿಕ್ಷಣ ನಡೀತಿತ್ತು. 16ಕ್ಕೂ ಹೆಚ್ಚು ಗೋಶಾಲೆಗಳು, ವೃದ್ಧಾಶ್ರಮಗಳಿಗೆ ನೆರವು. ಈ ಪ್ರವಾಹಗಳು ಬಂದಾಗ ಪರ್ಟಿಕ್ಯುಲರ್ಲಿ ಕೊಡಗು, ದಕ್ಷಿಣ ಕನ್ನಡ ಇಲ್ಲೆಲ್ಲ ಸಾಕಷ್ಟು ಸಹಾಯ ಮಾಡಿದ್ದು ಉಂಟು. ಈ ಹಿಂದೆ ಹೊಸಪೇಟೆಯಲ್ಲಿ ವಿಕಲಚೇತನ ಅಭಿಮಾನಿ ಆದರ್ಶನನ್ನು ಬೆಂಗಳೂರಿಗೆ ಕರೆಸ್ಕೊಂಡು ಚಿಕಿತ್ಸೆಗೆ ಹೆಲ್ಪ್ ಮಾಡಿದ್ದು. ಈ ಥರದ್ದು ಹತ್ತಾರು ಕತೆಗಳು ಇಲ್ಲ, 1-2 ಇರಲ್ಲ, ಇದೆಲ್ಲ ತುಂಬ. ಎಷ್ಟೋ ಸರಿ ಏನಾಗ್ತಿತ್ತು, ನಮ್ಮಂಥ TV ಗಳಲ್ಲಿ ಒಂದು ಸುದ್ದಿ ಬಂದು ನಾನು ಪುನೀತ್ ಅಭಿಮಾನಿ, ನಮ್ಗೆ ಏನಾರು ಮಾಡಿ ಹೆಲ್ಪ್ ಮಾಡಿಸಿ, ಅವ್ರಿಗೆ ಮಾತಾಡ್ಸೋಕ್ಕೆ ಹೇಳಿ ಅಂತಂತಂದು. ಎಷ್ಟೋ ಸರಿ ಅವ್ರು ಹೆಲ್ಪ್ ಮಾಡೋದು ಬೇಕಿರಲಿಲ್ಲ, ಅವ್ರು ಮಾತಾಡಿದ್ರೆ ಸಾಕಾಗಿತ್ತು. ಹಾಂ, ಅಲ್ಲ ಗುಣ ಆಗುತ್ತಿತ್ತೋ ಬಿಡ್ತಿತ್ತು, ಸಮಾಧಾನ ಆಗ್ತಿತ್ತು. ದಿಸ್ ಇಸ್ ದಿ ಪವರ್ ಆಫ್ ಒಳ್ಳೆಯ ವ್ಯಕ್ತಿಗಳದ್ದು. ನಾನು ಹೇಳಿದ್ನಲ್ಲ, 100 ವರ್ಷದ ಹಿಂದೆ ಮಾಡಬಾರ್ದನ್ನೆಲ್ಲ ಮಾಡೋರನ್ನು ಜ್ಞಾಪಿಸ್ಕೋತೀವಿ ಅಂತ. ಅಂತಹ ವ್ಯಕ್ತಿಗಳಿಗೆ ನಮ್ಮ ಸುತ್ತಲೇ ಇದ್ದರೆ ನನಗೆ ದಯವಿಟ್ಟು ಅವ್ರನ್ನ ಮೀಟ್ ಮಾಡಿಸ್ತೀರಾ ಅಂತ ಯಾವನು ಕೇಳ್ತಾನೆ? ಯಾಕೆ ಕೇಳ್ತಾನೆ? ಸಿಂಪಲ್ ಅಲ್ಲ? ಹೌದು. ಎಸ್. 2017ರಲ್ಲಿ 2 ಕಿಡ್ನಿ ಫೇಲ್ಯೂರ್ ಆಗಿದ್ವು. ಆಮೇಲೆ ಪುನೀತ್ ರಾಜ್ಕುಮಾರ್ ಹತ್ರ ಹೋಗಿದ್ದಕ್ಕೆ ಚಕ್ಕು ಆಮೇಲೆ ಬ್ಯಾಗು ಎಲ್ಲ ಕೊಟ್ಟಿದ್ರು, ಚಾಕ್ಲೇಟು ಎಲ್ಲ ಕೊಟ್ಟರು. ಆಸ್ಪತ್ರೆ ಖರ್ಚೆಲ್ಲ ಅವರೇ ನೋಡ್ಕೊಂಡ್ರು. ಈಗ ಆಸ್ಪತ್ರೆಯಲ್ಲಿ. ಸೊ ಕೊನೆಯದಾಗಿ ಅವ್ರಿಗೊಂದು ಸಂತಾಪವನ್ನು ಸೂಚಿಸ್ತಾ ಇದ್ದೀವಿ. ಸದ್ಯಕ್ಕೆ ನಮಗಿರೋ ಮಾಹಿತಿಗಳ ಪ್ರಕಾರ ಕಟ್ಟಿರುವ ಕ್ರೀಡಾಂಗಣದಲ್ಲಿ ಸರ್ವ ರೀತಿಯಲ್ಲೂ ವ್ಯವಸ್ಥೆಗಳನ್ನು ಸರಿಯಾಗಿ ಮಾಡಿಕೊಂಡಂಗಿದೆ. ಜನ ಜಂಗುಳಿ ಜಾಸ್ತಿ ಆಗಿದೆ, ಇಲ್ಲ ಅಂತಲ್ಲ, ಆದರೆ ಅದನ್ನು ನಿಯಂತ್ರಿಸಿಕೊಂಡು ಅವರಿಗೆ ದರ್ಶನ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಸಾವಿರಾರು ಜನ ಪಾಸ್ ಆಗ್ತಾ ಇದ್ದಾರೆ, ನಿಧಾನವಾಗಿ ಗಂಟೆ ಗಂಟೆ ಕಳೆದಂತೆಲ್ಲ ಜನ ಸೇರ್ತಾನೂ ಇದ್ದಾರೆ, ಜನ ನೋಡ್ಕೊಂಡು ಹೋಗ್ತಾನೂ ಇದ್ದಾರೆ. ನೀವು ನೋಡ್ತಾ ಇದ್ದೀರಿ ಆ ದೃಶ್ಯಾವಳಿಗಳನ್ನು. ಈಗ ಒಂದು ಕಡೆಯಿಂದ ಬಿಡ್ತಾ ಇದ್ದಾರೆ, ಇನ್ನೊಂದು ಕಡೆಯಿಂದ ಆಚೆ ಕಳಿಸ್ತಿದ್ದಾರೆ. ಪ್ರಾಬ್ಲಮ್ ಈಸ್ ಭಾಳ ಜನಕ್ಕೆ ಮೂರು ಸರಿ ಚಿತ್ರ ನೋಡೋ ಅಭ್ಯಾಸ, ಹಾಗಾಗಿ ಹೋಗಿ ವಾಪಸ್ ನೋಡ್ಕೊಂಡ್ಬಿಡ್ತಾರೆ ಇವ್ರುಗಳು. ಅದೇ ಸಮಸ್ಯೆ ಈಗ. ಸ್ಟಿಲ್ ದೇ ವಿಲ್ ಮ್ಯಾನೇಜ್ ಇಟ್ ಅನ್ಸುತ್ತೆ. ಒಂದು ಹಾಡಿನ ಮೂಲಕ ನನ್ನ ಸಹೋದ್ಯೋಗಿಗಳೆಲ್ಲ ಪುನೀತ್ಗೆ ತಮ್ಮ ಸಂತಾಪವನ್ನು ಸೂಚಿಸ್ತಾ ಇರೋದು ಈ ರೀತಿ. ಅದನ್ನು ನಿಮ್ಮ ಮುಂದೆ ಪ್ಲೇ ಮಾಡ್ತೀವಿ. ಅದಾದ ಕೂಡಲೇ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತೆ ಬೇರೆ ರೂಪದಲ್ಲಿ. ಹಾಗಾಗಿ ಆ ಹಾಡಿಗೆ ನಿಮ್ಮನ್ನು ಕಳಿಸಿಕೊಡುವ ಬದಲು, ಆ ಲೋಕಕ್ಕೆ ಕಳಿಸ್ಕೊಡುವ ಬದಲು ಮೊದಲು ಒಂದು ಮಾತನ್ನು ಹೇಳಿಬಿಡ್ಬೋದು. ಪುನೀತ್ ತಂದೆ ನಿಧನರಾಗಿದ್ದಾಗ ನಾನು ಹೇಳಿದ್ನಲ್ಲ, ಒಂದು ಪತ್ರಿಕೆಯಲ್ಲಿದ್ವಿ ಅಂತ. ಆಗ ನಾವು ಇಡೀ ಪತ್ರಿಕೆಯಲ್ಲಿ ಮಾರನೇ ದಿನ ಬಳಸಿದಾಗ ಅವ್ರು ನಿಧನರಾಗಿದ್ದಾರೆ ಅಂತ ಹೇಳಲೇ ಇಲ್ಲ. ಆ ಬದಲು ನಾವು ಹೇಳಿದ್ದಿದ್ದು ಹುಟ್ಟಿ ಬಾ ಮತ್ತೆ ಅಂತ. ನನ್ನ ಸಹೋದ್ಯೋಗಿ ಒಬ್ಬರು ಕಾಯಿನ್ ಮಾಡಿದ್ದಿದ್ದು ಹುಟ್ಟಿ ಬಾ ಮತ್ತೆ ಅಂತ ಒಂದು ಕಾಯಿನ್ ಮಾಡಿದ್ವಿ. ಈಗ ಅದನ್ನು ಹೇಳಿದ್ರೆ ಕ್ಲೀಶೆ ಆಗ್ಬಿಡುತ್ತೇನೋ ನನಗೆ ಗೊತ್ತಿಲ್ಲ. ಬಟ್ ವಿ ಕ್ಯಾನ್ ಸೇ ಒನ್ ಥಿಂಗ್, ಪುನೀತ್ ನೀವು ನಿಮ್ಮ ಜೀವನನ ಭಾಳ ಅರ್ಲಿ ಸ್ಟಾರ್ಟ್ ಮಾಡಿದ್ರಿ. 6 ತಿಂಗಳಿಗೆ ಆ್ಯಕ್ಟ್ರ್ ಆಗೋದು, 6 ವರ್ಷಕ್ಕೆ ದೊಡ್ಡ ಆ್ಯಕ್ಟ್ರ್ ಆಗೋದು, 10 ವರ್ಷಕ್ಕೆ ನ್ಯಾಷನಲ್ ಅವಾರ್ಡ್ ಬಂದುಬಿಡೋದು, ಈ ಥರ ಭಾಳ ಅರ್ಲಿ ಸ್ಟಾರ್ಟ್ ಮಾಡಿಬಿಟ್ರಿ. ಮೇ ಬಿ ಯು ಥಾಟ್ ಅರ್ಲಿ ಲೈಫು ಎಂಡ್ ಆಗಿಬಿಡುತ್ತೆ ಆಗಲಿ ಅಂತ. ನಾನು ಎಲ್ಲ ಮುಗೀತೆ, ಐ ಹ್ಯಾವ್ ನೋ ಐಡಿಯಾ. ಬಟ್ ಒಂದಂತೂ ನಿಜ, ಯು ಸ್ಟಾರ್ಟೆಡ್ ಎ ಜರ್ನಿ ಅರ್ಲಿ ಆ್ಯಂಡ್ ಸಕ್ಸೀಡೆಡ್. ಯು ಆರ್ ನೌ ಎಂಡಿಂಗ್ ಎ ಜರ್ನಿ, ಇಟ್ಸ್ ಓಕೆ. ಬಟ್ ಅದು ಇನ್ನೊಂದು ಪ್ರಯಾಣದ ಆರಂಭ ಕೂಡ, ಈ ಆರಂಭ ಮಾಡ್ತಿರೋ ಈ ಪ್ರಯಾಣದ ಸಂದರ್ಭದಲ್ಲಿ ನೀವು ಭಾಳ ದೊಡ್ಡ ಆ್ಯಕ್ಟ್ರ್ ಅಂತಾನೋ, ಅಥವಾ ನೀವು ನನಗೆ ಆಪ್ತರಾಗಿದ್ರಿ, ನನ್ನ ಗೆಳೆಯರಾಗಿದ್ರಿ ಅಂತನೋ ಅಷ್ಟೇ ಅಲ್ಲ, ಯು ಆರ್ ಎ ಗುಡ್ ಹ್ಯೂಮನ್ ಬೀಯಿಂಗ್. ದಟ್ಸ್ ಆಲ್ ಮ್ಯಾಟರ್ಸ್, ದಟ್ಸ್ ಆಲ್ ಇಟ್ ಈಸ್. ಸೊ ಎವ್ರಿಬಡಿ, ಎಲ್ಲರ ಪರವಾಗಿ ಒಂದೇ ಒಂದು ನಾವು ಹೇಳ್ಬೋದು, ವಿ ವಿಶ್ ಯು ಗುಡ್ ಲಕ್, ಹ್ಯಾಪಿ ಜರ್ನಿ, ಹೋಗಿ ಬನ್ನಿ.